ಪ್ರತಿ ಸಲನ ಅವ್ರ ಹತ್ರ ಸಿಗುವಾಗ ಇಟ್ ಇಸ್ ಮೋಸ್ಟ್ ಮೆಮೊರೇಬಲ್ ಅಂಡಿ. ರಿವೀಲ್ ಮಾಡಬಾರ್ದು, ಆದರೆ ಎಲ್ಲ ಸಿಲೆಕ್ಷನ್ ಆದಮೇಲೆ ಕ್ಲೋಸ್ ಫ್ರೆಂಡ್ಸಿಗೆ ಹೀಗೆ ಹೇಳಿದ್ರಿ, ಯಾಕಂದರೆ ನಾವು ಶೋಸ್ ಅಥವಾ ಬುಕ್ಕಿಂಗ್ಸ್ ಅಥವಾ ತಗೊಳ್ಳುವಾಗ ಸ್ವಲ್ಪ ದಿನ ಇರಲಿಕ್ಕಿಲ್ಲ, ಹೀಗೀಗ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ, ಯಾಕಂದರೆ ಬಿಗ್ ಬಾಸಿಗೆ ಹೋಗೋದೇ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಆ ರಿಯಲ್ ಲೈಫಲ್ಲೂ ಹಾಗೆ ಅವರು ಮುಖವಾಡ ಅನ್ನುವಂಥದ್ದಿಲ್ಲ. ಇವತ್ತು ಬಿಗ್ ಬಾಸ್ನಲ್ಲಿ ಅವರು ಭಾವುಕರಾಗಿರುವಂಥದ್ದು ಅಥವಾ ಎಕ್ಸ್ಟ್ರಾ ಎನರ್ಜೆಟಿಕ್ ಆಗಿರುವಂಥದ್ದು, ಹೊಸ ಹೊಸ ಹಾಡುಗಳನ್ನು ಹಾಡ್ತಾ ಇರುವಂಥದ್ದು, ಸಂದರ್ಭಕ್ಕೆ ಸರಿಯಾಗಿ ಏನಾದರೂ ಒಂದು ಕ್ರಿಯೇಟ್ ಮಾಡುವಂಥದ್ದು, ಅದು ಖಂಡಿತವಾಗಿ ಮುಖವಾಡ ಅಲ್ಲ. ಎಷ್ಟೋ ಜನ ಕಲಾವಿದರಿಗೆ ರೂಪೇಶ್ ಇಸ್ ಅನ್ ಪರ್ಸನ್ ಹೂಮ್ ನಾವು ಜೆಲ್ಲಸ್ ಆಗಬೇಕು, ಯಾಕಂದರೆ ಎಲ್ಲ ಟ್ಯಾಲೆಂಟ್ ಅವ್ರ ಹತ್ರ ಇದೆ. ಅಂಥ ಒಂದು ಪರ್ಸನ್ ನನಗೆ ಫ್ರೆಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ ನನಗೆ ಅದೇ ತುಂಬ ಖುಷಿಯ ವಿಚಾರ. ದಟ್ಸ್ ವೈ ಐ ಲೈಕ್ ರೂಪೇಶ್, ಬಿಕಾಸ್ ಹೀ ಇಸ್ ಹಿಮ್ಸೆಲ್ಫ್. ಮೇಡಮ್ ನಮಸ್ತೆ. ನಮಸ್ಕಾರ, ಹೇಗಿದ್ದೀರಿ? ಸೌಖ್ಯ, ಖುಷಿಯಾಗಿದ್ದೇನೆ. ನಾವಿವತ್ತು ಸ್ಪೆಷಲಿ ನಿಮ್ಮ ಆಪ್ತ ಮಿತ್ರರಲ್ಲಿ ಒಬ್ಬರಾದಂಥ ರೂಪೇಶ್ ಶೆಟ್ಟಿ ಅವರು, ನಿಮ್ಗೆ ಗೊತ್ತಿರ್ಬೋದು ಬಿಗ್ ಬಾಸ್ OTT ಸೀಸನ್ಗೆ ಹೋಗಿ ವಿನ್ ಆಗಿ ಸದ್ಯ ಟೆಲಿವಿಷನ್ ಸೀಸನ್ನಲ್ಲಿ ಮುಂದುವರಿತಾ ಇದ್ದಾರೆ. ಸೊ ಅವರ ಜೊತೆಗಿನ ನಿಮ್ಮ ಒಡನಾಟ, ಹಳೆಯ ನೆನಪುಗಳು, ಅದನ್ನು ಮಾತಾಡಲಿಕ್ಕೆ ನಿಮ್ಮ ಜೊತೆಗೆ ನಾವು ಬಂದಿದ್ದೇವೆ. ಈಗ ಮೊದಲನೆಯ ಒಂದು ಭೇಟಿಯ ಬಗ್ಗೆ ಮಾತನಾಡೋದಾದರೆ, ರೂಪೇಶ್ ಅವರನ್ನು ಸೌಜನ್ಯ ಅವರು ಮೊಟ್ಟ ಮೊದಲ ಬಾರಿಗೆ ಎದುರೆದುರು ಸಿಕ್ಕಿದ್ದು ಎಲ್ಲಿ? ಓಕೆ, ಮೊದಲಾಗಿ ನನ್ನ ಹೆಸರು ಸೌಜನ್ಯ ಹೆಗಡೆ ಅಂತ, ನಾನು ನಿರೂಪಣೆ ಮಾಡ್ತೇನೆ. ಫಸ್ಟಾಗಿ ನಾನು ಅವರನ್ನು ಭೇಟಿಯಾಗಿದ್ದು ನಮ್ಮ TV ಆಫೀಸ್ನಲ್ಲಿ, ಡಾಕ್ಟರ್ ಶಿವಶರಣ್ ಶೆಟ್ಟಿ, ಡೈರೆಕ್ಟರ್ ಆಫ್ ನಮ್ಮ TV. ನಾನು ಎಬ್ರಾಡಿಂದ ಬಂದಿದ್ದೆ ಅಷ್ಟೇ, ನಮ್ಮ TV ಒಂದು ಎಕ್ಸಿಕ್ಯೂಷನನ್ನು ನನಗೆ ಕೊಟ್ಟಿದ್ದರು. ಆವಾಗ ರೂಪೇಶ್ ಶೆಟ್ಟಿ ಅವರು ಆಫೀಸಿಗೆ ಬಂದಾಗ ಶಿವಶರಣ್ ಶೆಟ್ಟರು, ಡಾಕ್ಟರ್ ಶಿವಣ್ಣ ಅಂತ ನಾವು ಅವರನ್ನು ಕರೆಯೋದು, ಅವ್ರು ಹೇಳಿದರು ಒಂದು ರೂಪೇಶ್ ಮಾರ್ರೆ ಆ್ಯಕ್ಟರ್ ಬೊಕ್ಕ ಫಿಲ್ಮ್ ಸಾಂಗ್ಸ್ ಪುರ ಮಲ್ದಿರು ತುಂಬ ಸ್ಟಾರ್ ಅಂತ ಹೇಳಿ ತುಂಬ ಹೈಪ್ ಮಾಡಿ ಇಂಟ್ರೊಡ್ಯೂಸ್ ಮಾಡಿದರು. ನಾನು ಓಕೆ ಗೊತ್ತಿರಲಿಲ್ಲ, ಸ್ವಲ್ಪ 10 ವರ್ಷ ಮಂಗಳೂರಲ್ಲಿ ಇರಲಿಲ್ಲ, ಹಾಗಾಗಿ ಅವರ ಪರಿಚಯ ಅಷ್ಟು ಗೊತ್ತಿರಲಿಲ್ಲ. ಆದರೆ ಕ್ರಮೇಣ ಒಂದು 10 ದಿವಸದ ಒಳಗೆ ನನಗೂ ಅವರಿಗೂ ಒಂದು ರಿಯಾಲಿಟಿ ಶೋವನ್ನು ಹೋಸ್ಟ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಆಲ್ರೆಡಿ ಶಿವಣ್ಣ ಅಷ್ಟು ಹೈಪ್ ಮಾಡಿದರು, ಅವರೊಟ್ಟಿಗೆ ಹೋಸ್ಟ್ ಮಾಡೋದು ನಾನು ಸ್ವಲ್ಪ ಕಕ್ಕಬಿಕ್ಕಿ ಆಗಿದ್ದೆ. ಫಸ್ಟ್ ಎಪಿಸೋಡ್ ನಾನು ಹೇಳಬೇಕು, ನನ್ನ ಇಂಗ್ಲೀಷ್ ಹಾಗೂ ಹಿಂದಿ ಸೂಪರ್ ಗುಡ್ ಆಗಿತ್ತು, ಯಾಕಂದರೆ ಎಬ್ರಾಡಿಂದ ಬಂದಿದ್ದೆ ಅಷ್ಟೇ. ಕನ್ನಡ ತುಳು ಸ್ವಲ್ಪ ಟಚ್ ಬಿಟ್ಟಿದ್ದೆ, ಅಲ್ಲಿ ಕಂಪ್ಲೀಟ್ ಕಾಂಟ್ರಾಸ್ಟ್ ಆಗಿ ರೂಪೇಶ್ನ ತುಳು ಮತ್ತು ಕನ್ನಡ ಫುಲ್ ಸ್ಟ್ರಾಂಗ್, ಇಂಗ್ಲೀಷ್ ಹಿಂದಿ ಅಯ್ಯೋ ದೇವ್ರೆ. ಹಾಗಿರುವಾಗ ನಮ್ಮ ಫಸ್ಟ್ ಎಪಿಸೋಡ್ನಲ್ಲಿ ಅವರು ಆಲ್ರೆಡಿ ತುಂಬ ಗಮ್ಮತ್ತು ಮಾಡೋರು ಅಥವಾ ಕಾಲು ಎಳೆಯೋದು ಅಥವಾ ಏನಾದರೂ ಒಂದು ಕೀಟ್ಲೆ ಮಾಡ್ತಾ ಇರುವಂಥದ್ದು, ಸೊ ಅವರು ಇವರ ಫ್ಲೋಅಲ್ಲಿ ಹೋಗ್ತಾ ಇದ್ರು. ನನಗೆ ಫಸ್ಟ್ ಎಪಿಸೋಡ್ ತುಂಬ ಕಷ್ಟ ಆಯಿತು ಅವ್ರ ಜೊತೆ ಮ್ಯಾಚ್ ಮಾಡಲಿಕ್ಕೆ. ನಿಜವಾಗಿ ಹೇಳಬೇಕು ಅಂತಾದರೆ ಫ್ಲಾಪ್ ಶೋ ಅಂತ ಹೇಳ್ಬೋದು ಫಸ್ಟ್ ಎಪಿಸೋಡ್. ಬಟ್ ಆದರೆ ನಂತರ ಸೆಕೆಂಡ್ ಎಪಿಸೋಡ್ನಲ್ಲಿ ನಮ್ಮ ಟ್ಯೂನಿಂಗ್ ಅಥವಾ ಕೆಮಿಸ್ಟ್ರಿ ಸ್ಟಾರ್ಟ್ ಆಗಿದ್ದು. ಇವತ್ತಿಗೂ ಕೂಡ ಆನ್ ಸ್ಟೇಜಲ್ಲಿ, ಆನ್ ವೇದಿಕೆ ಮೇಲೆ ನನಗೆ ಒಂದು ಮೋಸ್ಟ್ ಕಂಫರ್ಟಬಲ್, ಮೋಸ್ಟ್ ಗಮ್ಮತ್ತು ಹಾಗೂ ಟ್ರಸ್ಟ್ ವರ್ದಿ ಒಂದು ಹೋಸ್ಟ್ ಯಾರು ಅಂತ ಕೇಳಿದ್ರೆ ದಟ್ ಇಸ್ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ. ಎಕ್ಸ್ಟ್ರೀಮ್ಲಿ ವಂಡರ್ಫುಲ್, ಎಕ್ಸ್ಟ್ರೀಮ್ಲಿ ಕಂಫರ್ಟಬಲ್. ಈಗ ನೀವು ಹೇಳಿದ್ರಿ ರೂಪೇಶ್ ಅವರ ಜೊತೆ ನೀವು MC ಮಾಡಬೇಕಾದ್ರೆ ತುಂಬ ಕಂಫರ್ಟ್ ಆಗಿರ್ತೀರ ಅಂತ. ನಾವು ಕೂಡ ಸುಮಾರು ಕಡೆ ನಿಮ್ಮ ಇವೆಂಟ್ಗಳಲ್ಲಿ ನೋಡಿದ್ದೇವೆ ಪಬ್ಲಿಕ್ ಹೇಳೋದನ್ನು, ಈ ಒಂದು ಜೋಡಿ ಬಂದರೆ ಸ್ಟೇಜ್ನಲ್ಲಿ ಒಂದು ಧಮಕ ಶುರುವಾಗುತ್ತೆ, ಅಷ್ಟು ಎಂಜಾಯ್ ಮಾಡಿಸ್ತಾರೆ ಪಬ್ಲಿಕ್, ಆ ಕ್ರೌಡನ್ನು ಎಬ್ಬಿಸಿ ಮಾತನಾಡಿಸುವಂಥದ್ದು, ಚೇರಪ್ ಮಾಡಿಸುವಂಥದ್ದೆಲ್ಲ ಇರುತ್ತೆ ಅಂತ. ಸೊ ನಿಮ್ಮ ಒಂದು ಪಬ್ಲಿಕ್ ಯಾವುದಾದ್ರೂ ಒಂದು ಸ್ಪೆಷಲ್ ನಿಮ್ಮ ಬಗ್ಗೆ ಹೇಳಿದ್ದಾರೆ, ನಿಮ್ದು ಮತ್ತೆ ರೂಪೇಶ್ ಬಗ್ಗೆ ಯಾವುದಾದ್ರೂ ನೆನಪಿದೆಯಾ? ಅಯ್ಯೋ ತುಂಬ ಸಲ ಹೇಳಿದ್ದಾರೆ ನಿಖಿಲ್ನ ಜೋಡಿ ಮಸ್ತ್ ಮಾರ್ರೆ ಅಂತೇಳಿ, ಅದೊಂದು ಕಮೆಂಟ್ ಹೆಚ್ಚಿನ ಸಲ ಬರುತ್ತೆ. ಶೋವಿನ ಮೊದಲು ಹೇಳಿದ್ಕಿಂತ ಜಾಸ್ತಿ ಶೋ ಆದ ತಕ್ಷಣ ಮತ್ತೆ ಬಂದು ನಿಖಿಲ್ ರಡ್ಜನ್ ಇತ್ತಂದ ಅವ್ರು ರೈಸ್ ಇಂಡು ಅಂತ ಹೇಳೋದು ಖುಷಿ ಆಗುತ್ತೆ. ಸೊ ರೂಪೇಶ್ ಅವರು ಇದ್ದರೆ ಅದೊಂದು ಗಮ್ಮತ್ತು, ಯಾಕಂತ ಹೇಳಿದ್ರೆ ಅವರಿಗೆ ಆ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಇದೆ. ಸ್ಟೇಜ್ ಮೇಲೆ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಜಾಸ್ತಿ ಬೇಕಾಗುತ್ತೆ. ಆ ಕಾಲು ಎಳೆಯೋದಾಗಲಿ, ಚಿಕ್ಕ ಚಿಕ್ಕ ಪ್ರೆಸೆನ್ಸ್ ಆಫ್ ಮೈಂಡಲ್ಲಿ ಒಂದು ಜೋಕ್ ಹೊಡೆಯುವಂಥದ್ದಾಗಿರಲಿ, ಮತ್ತು ಅವರ ಬೆಸ್ಟ್ ಟ್ಯಾಲೆಂಟ್ ಅಂದರೆ ಅವರು ಸಿಂಗಿಂಗು ಮಾಡ್ತಾರೆ, ಡ್ಯಾನ್ಸಿಂಗಿಗೆ ಕಲ್ತಿದ್ದಾರೆ ಸ್ವಲ್ಪ ಸ್ವಲ್ಪ, ಒಳ್ಳೆ ಡ್ಯಾನ್ಸ್ ಕೂಡ ಮಾಡ್ತಾರೆ. ಮತ್ತು ಫಿಲ್ಮಲ್ಲಿ ಅಥವಾ ಬೇರೆ ಕಡೆ RJ ಆಗಿ ತುಂಬ ಸ್ಟೇಜ್ ಪ್ರೆಸೆನ್ಸ್ ಇರೋದ್ರಿಂದಾಗಿ ಜನರು ಓ ನಮ್ಮ ರೂಪೇಶ್, ನಮ್ಮ ರಾಕ್ ಸ್ಟಾರ್ ಅಂತ ಹೇಳಿ ಬರ್ತಾರೆ. ಸೊ ಜೊತೆಗೆ ಒಂದು ಸ್ಟೇಜಲ್ಲಿ ಹೋಗುವಾಗ ನಮಗೂ ಆ ಒಂದು ಕ್ಯಾಲಿಬರ್, ಆ ಸ್ಟ್ಯಾಂಡರ್ಡನ್ನು ಇಟ್ಕೊಳ್ಬೇಕು ಅಂತಾಗುತ್ತೆ. ಸೊ ಇಟ್ ಫೀಲ್ಸ್ ನೈಸ್ ಆನ್ ದ ಸ್ಟೇಜ್. ಈಗ ಟೆಲಿವಿಷನ್ನಲ್ಲಿ ನೀವು ಮುಖಾಮುಖಿ ಆದ್ರಿ ಮೊದಲ ಬಾರಿಗೆ ಅಂತ ಹೇಳಿದ್ರಿ, ಅದನ್ನು ಬಿಟ್ಟು ಹೊರಗಡೆ ಯಾವ ಕಾರ್ಯಕ್ರಮದಲ್ಲಿ ದೊಡ್ಡ ಕಾರ್ಯಕ್ರಮ ಮೊದಲು ಹೋಸ್ಟ್ ಮಾಡಿದ್ದು ನೆನಪಿದೆಯಾ? TV ರಿಯಾಲಿಟಿ ಶೋನ ಬಿಟ್ಟು ತುಂಬ ಈ ಮ್ಯೂಸಿಕಲ್ ಈವೆಂಟ್ಸ್ ಅಥವಾ ಕಾನ್ಸರ್ಟ್ಸ್ ಎಲ್ಲ ಇರುತ್ತೆ. ನಮ್ಮೂರ ಹಬ್ಬ ಆಗಿರ್ಬೋದು, ಪುತ್ತೂರ್ ಜಾತ್ರೋತ್ಸವ ಆಗಿರ್ಬೋದು, ಸನ್ ಪ್ರೀಮಿಯಂ ಅವರ ಹಲವಾರು ಕಾರ್ಯಕ್ರಮಗಳಾಗಿರ್ಬೋದು, ಅಥವಾ ಸ್ಟೇಜ್ ಶೋಸ್ ಅಂತ ಬಂದ ತಕ್ಷಣ ಫಸ್ಟ್ ಬರುವಂಥ ಒಂದು ಥಾಟ್ ಅಂದರೆ ಸೌಜನ್ಯ ಹೆಗಡೆ ಹಾಗೂ ರೂಪೇಶ್ ಅಂತ. ಕೆಲವು ಸಲ ಅವ್ರಿಗೆ ಡೇಟ್ ಇರೋದಿಲ್ಲ, ಕೆಲವು ಸಲ ನನಗೆ ಟೈಮ್ ಇರೋದಿಲ್ಲ, ಹಾಗಾಗಿ ಮಿಸ್ ಆದರೆ ನಮಗೆ ಬೇಜಾರಾಗುತ್ತೆ, ಅಯ್ಯೋ ಮಿಸ್ ಆಯಿತು ಅಂತ. ಇತ್ತೀಚೆಗೆ ಮಾಡಿದಂಥ ಒಂದು ಉಬಾರ್ ನೈಟ್ ಉಪ್ಪಿನಂಗಡಿಯಲ್ಲಿ ಆದದ್ದು,
ಥೌಸಂಡ್ಸ್ ಆಫ್ ಪೀಪಲ್, ಎಷ್ಟೋ ಸಾವಿರ ಜನಗಳಿರುವಂತಹ ವೇದಿಕೆ, ಅಲ್ಲೆಲ್ಲ ಹೋಗುವಾಗ ನಿಮ್ಮ ಪಾರ್ಟ್ನರ್ ಕೂಡ ಅದೇ ಎನರ್ಜಿ ಅವರು, ಅದೇ ಒಂದು ಜೋಶ್ ಇರುವವರು ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನಾವು ಟೀಮನ್ನು ಅಥವಾ ಆಡಿಯನ್ಸನ್ನು ಎರಡು ಭಾಗ ಮಾಡಿ ಮಾಡುವಾಗ ನಮ್ಮ ಜೊತೆ ಇರುವವರು ಕೂಡ ಅಂಥ ಜೋಶ್ನವ್ರು ಇರಬೇಕು ಅಂತ ಆಗುತ್ತೆ. ರೂಪೇಶ್ನ ಜೋಶ್ ಅಂತೂ ನೀವು ನೋಡಿದ್ದೀರ, ಬೊಬ್ಬೆ ಹಾಕಿ ಎಲ್ಲರನ್ನ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅಂತ ಹಲವಾರು ಸ್ಟೇಜ್ ಪ್ರೋಗ್ರಾಮ್ಸ್ಗಳನ್ನು ನಾವು ಮಾಡಿದ್ದೇವೆ. ಯಾಕೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಎಂ ಸಿ ಅಂತ ಹೇಳಿದ್ರೆ ಬಂದು ಮಾತಾಡಿ ಹೋಗೋದು ಮಾತ್ರ ಅಲ್ಲ, ನಮ್ಮನ್ನು ಮೋಸ್ಟ್ ಜನ ಯಾಕೆ ಇಷ್ಟಪಡ್ತಾರೆ ಅಂತ ಹೇಳಿ, ಸಿಂಗಿಂಗ್ನವ್ರು ಬರುವಾಗ ನಾವು ಸಿಂಗ್ ಮಾಡ್ತೇವೆ, ಡ್ಯಾನ್ಸ್ ಮಾಡುವಾಗ ನಾವು ಡ್ಯಾನ್ಸ್ ಮಾಡ್ತೇವೆ, ಹುಚ್ಚ್ಕಾಡ್ತೇವೆ, ಆ ಗಮ್ಮತ್ತು ಆ ನಗಿಸುವಂತಹ ಒಂದು ಫ್ಲೇವರ್ ಜಾಸ್ತಿ ಇರೋದ್ರಿಂದ ಇಟ್ ಈಸ್ ಪ್ಲಸ್ ಪಾಯಿಂಟ್ ನಮಗೆ. ಹಾಗಿರ್ಬೋದು. ಈಗ ಸಾಕಷ್ಟು ವರ್ಷಗಳ ನಿಮ್ಮ ಪರಿಚಯ, ರೂಪೇಶ್ ಅಂತ ಹೇಳಿದಾಗ ಒಂದು ವಿಚಾರ ಅಥವಾ ಒಂದು ಘಟನೆಯನ್ನು ಸೌಜನ್ಯ ಅವರಿಗೆ ಮರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಯಾವುದಾದ್ರೂ ಒಂದು ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಇದೆಯಾ? ಪ್ರತಿ ಸಲನೂ ಅವ್ರ ಹತ್ರ ಸಿಗುವಾಗ ಇಟ್ ಇಸ್ ಮೋಸ್ಟ್ ಮೆಮೊರೇಬಲ್ ಓನ್ಲಿ. ಆದರೆ ಸ್ಟೇಜ್ ಮೇಲೆ ಇರುವಂತಹ ಒಂದು ಪ್ರೊಫೆಷ್ನಲಿಸಮ್ಕಿಂತ ಜಾಸ್ತಿ ಅವ್ರು ಇಟ್ಕೊಳ್ಳುವಂತಹ ಒಂದು ಫ್ರೆಂಡ್ಲಿ ಬಿಹೇವಿಯರ್, ಆ ಬಾಂಧವ್ಯ ಅಂತ ಇರುತ್ತಲ್ಲ, ಆನ್ ಸ್ಟೇಜ್ ಆಗಿರಲಿ ಆಫ್ ಸ್ಟೇಜ್ ಆಗಿರಲಿ, ಈಗ ಅವರ ಫಿಲ್ಮ್ ಆಗುವಾಗ ಪರ್ಸ್ನಲಿ ಕಾಲ್ ಮಾಡಿ ನನ್ನ ಫಿಲ್ಮ್ ಆಗ್ತಾ ಇದೆ ಪ್ರೀಮಿಯರಿಗೆ ಬರಬೇಕು, ಅಥವಾ ನನ್ನ ಫಿಲ್ಮ್ ರಿಲೀಸ್ ಆಗುವಾಗ ಪರ್ಸ್ನಲಿ ವಿಶ್ ಮಾಡುವಂಥದ್ದು, ಬರ್ಡೇಸಿಗೆ ವಿಶ್ ಮಾಡುವಂಥದ್ದು, ಎಲ್ಲಿ ಸಿಕ್ಕಿದ್ರೂ ಕೂಡ ಒಂದು ಆತ್ಮೀಯತೆಯಿಂದ ತಗೊಳ್ಳುವಂಥದ್ದು, ಅದು ನಾನು ಮಾತ್ರ ಅಲ್ಲ ಪ್ರಾಯಶಃ ಹೆಚ್ಚಿನವರಿಗೆ ಅಂಥ ಒಂದು ಫೀಲಿಂಗ್ ಇರ್ಬೋದು. ಆ ಸ್ಟಾರ್ಡಮ್, ಗಿರ್ಗಿಟ್ ಫಿಲ್ಮ್ ಅಷ್ಟೊಂದು ಹಿಟ್ ಆಗಿರುವಾಗ ರಾಕ್ ಸ್ಟಾರ್ ಅಂತ ಹೇಳಿದರೆ ಇಟ್ ವಾಸ್ ಲೈಕ್ ಟೂ ಮಚ್. ಆದರೂ ಕೂಡ ತಮ್ಮ ಫ್ರೆಂಡ್ಶಿಪ್ಪನ್ನು ತಮ್ಮ ಬಾಂಡಿಂಗನ್ನು ಅದೇ ಲೆವೆಲಲ್ಲಿ ಮೇಂಟೈನ್ ಮಾಡಿಕೊಂಡು ಡೌನ್ ಟು ಅರ್ತ್ ಹಂಬಲ್ ಆಗಿರುವಂಥದ್ದು, ಅದು ಅವರ ಪ್ಲಸ್ ಪಾಯಿಂಟ್. ದಟ್ ವಿಲ್ ಟೇಕ್ ಇಮ್ ಅ ಲಾಂಗ್ ವೇ, ತುಂಬ ಎತ್ತರಕ್ಕೆ ತಗೊಂಡು ಹೋಗುವಂಥದ್ದು, ಬಿಕಾಸ್ ಈಸ್ ರೂಟೆಡ್ ಗ್ರೌಂಡ್. ಎಷ್ಟು ಎತ್ತರಕ್ಕೆ ಹೋದರೂ ಕೂಡ ಅವರ ಬೇಸನ್ನು ಅವರ ಬಿಟ್ಕೊಡಲ್ಲ, ಆ ಬಾಂಡಿಂಗ್ ಯಾವಾಗಲೂ ಇರುತ್ತೆ. ಈಗ ಬಿಗ್ ಬಾಸ್ಗೆ ಹೋದಂಥ ವಿಷಯ, ಸೌಜನ್ಯ ಅವ್ರ ಹತ್ರ ಯಾವುದಾದ್ರೂ ಶೋವಲ್ಲಿ ಸಿಕ್ಕಿದಾಗ ಅಥವಾ ಲಾಸ್ಟ್ ಯಾವಾಗ ಭೇಟಿಯಾದರೆ ಅವತ್ತೇನಾದರೂ ಹೇಳಿದ್ರ, ಒಂದು ಕ್ಲೂ ಕೊಟ್ಟಿದ್ರ? ರಿವೀಲ್ ಮಾಡಬಾರ್ದು, ಆದರೆ ಎಲ್ಲ ಸಿಲೆಕ್ಷನ್ ಆದಮೇಲೆ ಕ್ಲೋಸ್ ಫ್ರೆಂಡ್ಸಿಗೆ ಹೀಗೆ ಹೇಳಿದರು. ಯಾಕಂದರೆ ನಾವು ಶೋಸ್ ಅಥವಾ ಬುಕ್ಕಿಂಗ್ಸ್ ಅಥವಾ ತಗೊಳ್ಳುವಾಗ ಸ್ವಲ್ಪ ದಿನ ಇರಲಿಕ್ಕಿಲ್ಲ, ಹೀಗೀಗೆ ಒಂದು ಗುಡ್ ನ್ಯೂಸ್ ಬರ್ತಾ ಇದೆ, ಯಾಕಂದರೆ ಬಿಗ್ ಬಾಸಿಗೆ ಹೋಗೋದೇ ಒಂದು ಗುಡ್ ನ್ಯೂಸ್ ಆಗಿರುತ್ತೆ. ಓ ಟಿ ಟಿಗೆ ಆಮೇಲೆ ಗೊತ್ತಿಲ್ಲ, ಫಿಕ್ಸ್ ಆದರೆ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೋದು ಅಂತ ಕ್ಲೂ ಕೊಟ್ಟಿದ್ರು. ಆದರೆ ನಾವು ಯಾರ ಹತ್ರ ಹೇಳಲಿಕ್ಕೆ ಹೋಗಿರಲಿಲ್ಲ. ಬಟ್ ಐ ವಾಸ್ ವೆರಿ ವೆರಿ ಹ್ಯಾಪಿ ಬಿಗ್ ಬಾಸ್ ಅಂತ ಹೇಳಿದ ತಕ್ಷಣ ಓ ಟಿ ಟಿಲಿ ಡೆಫಿನೆಟ್ಲಿ ನೀವು ವಿನ್ ಆಗಿ ಬರ್ತೀರಿ ಅಂತ ಹೇಳಿದರು, ಆ್ಯಂಡ್ ವಿನ್ ಆಗಿ ಬಂದಿದ್ದಾರೆ. ಈಗ ದೊಡ್ಡ ಸ್ಕ್ರೀನ್ನಲ್ಲಿ ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ನೋಡುವಂಥ ಒಂದು ಪ್ಲಾಟ್ಫಾರ್ಮಲ್ಲಿದ್ದಾರೆ. ಸೊ ವೆರಿ ವೆರಿ ಪ್ರೌಡ್ ಆಫ್ ಹಿಮ್. ಈಗ ತುಂಬ ಬ್ಯುಸಿ ಇರ್ತೀರಿ ನೀವು ನಿಮ್ಮ ಕೆಲಸದ ನಡುವೆ, ಆದರೂ ಕೂಡ ಈಗ ನಿಮ್ಮ ಫ್ರೆಂಡ್ ಬಿಗ್ ಬಾಸಿಗೆ ಹೋಗಿರುವಂಥದ್ದನ್ನು ಏನಾದರೂ ಟೆಲಿವಿಷನಲ್ಲಿ ಓ ಟಿ ಟಿನಲ್ಲಿ ಫಾಲೋ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಅಥವಾ ಅದರ ಅಪ್ಡೇಟ್ ಹೇಗೆ ತಗೋತಾ ಇದ್ದೀರಿ? ಫಾಲೋ ಅಂತ ಖಂಡಿತ ಮಾಡ್ತೀನಿ, ಆದರೆ ಸ್ಕ್ರೀನ್ ಮೇಲೆ ಹೇಳೋದ್ರಿಂದ ಒಂದಂತೂ ಅಪಾಲಜಿ ಹೇಳಲೇಬೇಕು. 24/7 ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಆದರೆ ಅಪ್ಡೇಟ್ಸ್ ಎವ್ರಿ ಡೇ ಈವ್ನಿಂಗ್ ಅಪ್ಡೇಟ್ಸ್ ಆಗಿರಲಿ, ಬೆಳಿಗ್ಗೆ ಮೆದ್ದು ಫಸ್ಟ್ ಏನಾಯಿತು ಅಥವಾ ಏನಾದರೂ ನ್ಯೂಸ್, ಅದನ್ನೆಲ್ಲ ಖಂಡಿತ ನೋಡ್ತೀನಿ. ಆ್ಯಂಡ್ ಒನ್ ಟೈಮ್ ನಾಮಿನೇಷನ್ ಅಥವಾ ವೋಟಿಂಗ್ ಬಂತು ಅಂತ ಹೇಳಿದರೆ ನಾನಂತೂ ಫಸ್ಟ್ ವೋಟ್ ಮಾಡಿಕೊಂಡು ನನ್ನ ಎಲ್ಲ ಸ್ಟೇಟಸ್ ಹಾಗೂ ನನ್ನ ಸ್ಟೋರೀಸಲ್ಲಿ ಹಾಕ್ತೀನಿ, ಪ್ಲೀಸ್ ವೋಟ್ ಫಾರ್ ರಾಕ್ ಸ್ಟಾರ್, ಪ್ಲೀಸ್ ವೋಟ್ ಫಾರ್ ರಾಕ್ ಸ್ಟಾರ್ ಅಂತ. ಯಾಕಂದರೆ ಎಲ್ಲಿಯಾದರೂ ಅವ್ರು ವಿನ್ ಆಗಿ ಬಂದರೆ ಅದು ಅವರ ಒಬ್ಬರದ ಗೆಲುವು ಆಗಿರೋದಿಲ್ಲ, ನಮ್ಮ ತುಳುವರ ಅಥವಾ ಕರಾವಳಿ ಕರ್ನಾಟಕ ನಮ್ಮೆಲ್ಲರ ಒಂದು ಬಿಗ್ ವಿನ್ ಅಂತ ಆಗಿರ್ಬೋದು. ಹಾಗಾಗಿ ಎಲ್ಲದನ್ನು ಫಾಲೋ ಮಾಡ್ತಾ ಇರ್ತೀನಿ, ಆ್ಯಂಡ್ ನನಗೆ ಎಷ್ಟು ಆಗುತ್ತೆ ಅಷ್ಟು ಸಪೋರ್ಟ್ ಮಾಡ್ತಾ ಇರ್ತೀನಿ. ಈಗ ರೂಪೇಶ್ ಅವ್ರ ಜೊತೆ ತಾವು ಟೆಲಿವಿಷನ್ನಲ್ಲಿ ಕಾಣಿಸ್ಕೊಡ್ತೀರಿ, ಟೆಲಿವಿಷನ್ ಅಲ್ಲದೆ ರೂಪೇಶ್ ಅವರು ರೇಡಿಯೋದಲ್ಲಿ ಕೂಡ ಪಾಪ್ಯುಲರ್ ಆಗಿದ್ದಾರೆ, ಸಿನಿಮಾದಲ್ಲೂ ಕೂಡ ಪಾಪ್ಯುಲರ್ ಆಗಿದ್ದಾರೆ, ಇದೆರಡನ್ನು ಹೊರತುಪಡಿಸಿ ಹೊರಗಡೆ ಸಮಾಜಕ್ಕೆ ಒಂದು ಸೇವೆ ಮಾಡುವಂಥ ವಿಚಾರ, ಈ ವಿಚಾರದ ಬಗ್ಗೆ ತಮಗೆ ಏನಾದರೂ ಗೊತ್ತಿದೆಯಾ? ಹೌದೌದು, ಕೋವಿಡ್ ಸಂದರ್ಭದಲ್ಲಿ ಐ ವಾಸ್ ರಿಯಲಿ ಇಂಪ್ರೆಸ್ಡ್. ಯಾಕಂದರೆ ತುಂಬ ಜನ ಹೊರಗೆ ಹೋಗದೆ, ಅದರಲ್ಲೂ ಸ್ಟಾರ್ಸ್, ಏನಾದರೂ ತಪ್ಪಾದರೆ ನಮ್ಮ ಲೈಫಿಗೆ ಡೇಂಜರ್ ಆಗ್ಬೋದು ಹಾಗೆಂತ ಹೇಳಿ ಎಕ್ಸ್ಟ್ರಾ ಕೇರ್ ತಗೊಂಡು ಮನೇಲಿರುವ ಸಂದರ್ಭದಲ್ಲಿ ರೂಪೇಶ್ ಹಾಗೂ ಅವರ ಫ್ರೆಂಡ್ಸ್ನ ಒಂದು ತಂಡ ಕೋವಿಡ್ ಟೈಮಲ್ಲಿ ಮಾಡಿದಂಥ ಒಂದು ಸೇವೆ, ಅದು ಫೋಟೋಸ್ ವಿಡಿಯೋಸ್ ವೈರಲ್ ಆಗಿರ್ಬೋದು, ಆದರೆ ಅದು ಮನಸ್ಸಿನಿಂದ ಮಾಡಿದಂಥ ಸೇವೆ, ಅಂಥ ಕಾರ್ಯಕ್ರಮಗಳು. ಮತ್ತು ಇನ್ನೂ ಈ ಅನಾಥ ಮಕ್ಕಳೊಟ್ಟಿಗೆ ಟೈಮ್ ತಗೊಳ್ಳುವಂಥದ್ದು, ಹಲವಾರು ಕಾರ್ಯಕ್ರಮದಲ್ಲಿ ಒಟ್ಟಿಗೆ ನಾವು ಹೋಗಿರುವಂಥ, ಅವರ ಬರ್ಡೇ ಸೆಲೆಬ್ರೇಟ್ ಮಾಡೋದು ಅಥವಾ ಏನಾದರೂ ಈ ಪ್ರೊಫೆಷ್ನಲಿ ಪೇಯ್ಡ್ ಇವೆಂಟ್ಸನ್ನು ಬಿಟ್ಟು ಹೀಗೆ ಮನಸ್ಸಿಗೆ ಖುಷಿ ಕೊಡುವಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾರೆ, ಅದು ಅವರ ಮನಸ್ಸಿನ ದೊಡ್ಡತನವನ್ನು ತೋರಿಸ್ತದೆ. ದಿಟ್ ಈಸ್ ನಾಟ್ ಬಿಕಾಸ್ ಸ್ಟಾರ್ ಅಂತ ಆದ ತಕ್ಷಣ ಪೇಮೆಂಟ್ ಸಿಕ್ಕಿದ್ರೆ ಮಾತ್ರ ಕಾರ್ಯಕ್ರಮಕ್ಕೆ ಹೋಗೋದು, ಇಲ್ಲಾಂದರೆ ಸ್ಟಾರ್ ಶೋ ಅವರ ಒಂದು ಪ್ರೆಸೆನ್ಸನ್ನು ದುಡ್ಡು ಕೊಟ್ಟರೆ ಮಾತ್ರ ಬರೋದು, ಡೆಫಿನೆಟ್ಲಿ ಇಲ್ಲ. ಅವರ ಮೊದಲಿಂದ ಇದ್ದಂಥ ಫ್ರೆಂಡ್ಸ್ ಆಗಿರಲಿ ಅಥವಾ ಅವರ ಫ್ಯಾಮಿಲಿ ಆಗಿರಲಿ ಅಥವಾ ಅವರನ್ನು ಸಪೋರ್ಟ್ ಮಾಡಿದಂಥ ಒಂದು ಕಲಾಭಿಮಾನಿಗಳಿಗಾಗಿರಲಿ, ಅವ್ರು ಯಾವಾಗಲೂ ಅವೈಲಬಲ್ ಇರ್ತಾರೆ. ದಟ್ ಈಸ್ ವೈ ಕಲಾಭಿಮಾನಿಗಳ ಪ್ರೀತಿಯಿಂದ ಅವರು ಇವಷ್ಟು ಇಷ್ಟು ಗ್ರೋ ಆಗಿದ್ದಾರೆ ಅಂತ ಹೇಳ್ಬೋದು.
ಸೊ ಈಗ ಬಿಗ್ ಬಾಸ್ ಅಂತ ಒಂದು ಕಾರ್ಯಕ್ರಮ ಬಂದಾಗ ಅದೊಂದು ಹೇಗೆ ಅಂತ ಹೇಳಿದ್ರೆ ಮೇಡಮ್, ಅಲ್ಲಿ ಮುಖವಾಡ ಅನ್ನೋದು ಇರೋದಿಲ್ಲ, ಓಪನ್ ಆಗಿ ಲೈವ್ಲಿ ಆಗಿ ಅಲ್ಲಿ ಮನೆಯಲ್ಲಿದ್ದಾಗ ಹೇಗೆ ಇದ್ರೆ ಟೆಲಿವಿಷನ್ ಅಲ್ಲಿ ಕೂಡ ಹಾಗೇನೆ ಇರಬೇಕಾಗುತ್ತೆ. ನೀವು ಬಿಹೈಂಡ್ ದಿ ಕ್ಯಾಮರಾ ಕೂಡ ಅವರನ್ನು ನೋಡಿದವರು, ಮೇಕಪ್ ಹಾಕಿದ ಮೇಲೆ ಕೂಡ ನೋಡಿದವರು, ಸ್ಟೇಜ್ ಕೂಡ ಅವರ ಜೊತೆ ಹಂಚಿಕೊಂಡವರು. ರೂಪೇಶ್ ಬಗ್ಗೆ ಈಗ ನಮಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ, ಯಾವುದಾದ್ರೂ ಒಂದು ವಿಚಾರ ಪಬ್ಲಿಕ್ ಈಗ ಗೊತ್ತಿರದಂಥದ್ದು ಅವರ ಬಗ್ಗೆ ಒಂದು ಅವರ ಒಂದು ಸ್ಪೆಷಲ್ ವಿಚಾರಗಳು ಏನಾದರೂ ನಿಮಗೆ ಹೇಳಬಹುದಾ? ಓಕೆ, ಮೇಕಪ್ ಹಾಕೋದು ಅಂತ ಹೇಳ್ತೀರಿ, ಅದಕ್ಕೆ ನಾನು ಒಂದು ಹೇಳಲೇಬೇಕು. ಪ್ರತಿ ಸಲ ಅವ್ರು ಸಿಗುವಾಗ ನಾನು ಹೇಳುದಿದ್ದ ಆದೆ ಮಾರಿ, ನೀವು ಇಷ್ಟು ಚಂದ ಆಗೋದು, ಇಷ್ಟು ಬಿಳಿ ಬಿಳಿ ಆಗಿ, ಇಷ್ಟು ಚಂದ ಅಪಿಯರೆನ್ಸ್ ಆಗಿ ಬರೋದು, ನಮಗೆ ಕಾಂಪ್ಲೆಕ್ಸ್ ಸಿಗುತ್ತೆ ಅಂತ. ಹಾಗೆ ಅವ್ರು ಮೇಕಪ್ ಹಾಕೋದೇ ಕಡಿಮೆ, ಆ ರಿಯಲ್ ಲೈಫಲ್ಲೂ ಹಾಗೆ ಅವರು ಮುಖವಾಡ ಅನ್ನುವಂಥದ್ದಿಲ್ಲ. ಇವತ್ತು ಬಿಗ್ ಬಾಸ್ನಲ್ಲಿ ಅವರು ಭಾವುಕರಾಗಿರುವಂಥದ್ದು ಅಥವಾ ಎಕ್ಸ್ಟ್ರಾ ಎನರ್ಜೆಟಿಕ್ ಆಗಿರುವಂಥದ್ದು, ಹೊಸ ಹೊಸ ಹಾಡುಗಳನ್ನು ಹಾಡ್ತಾ ಇರುವಂಥದ್ದು, ಸಂದರ್ಭಕ್ಕೆ ಸರಿಯಾಗಿ ಏನಾದರೂ ಒಂದು ಕ್ರಿಯೇಟ್ ಮಾಡುವಂಥದ್ದು, ಅದು ಖಂಡಿತವಾಗಿ ಮುಖವಾಡ ಅಲ್ಲ. ರಿಯಲ್ ಲೈಫಲ್ಲಿ ಅವ್ರು ಹಾಗೆ, ಈಗ ಶೂಟಿಂಗಲ್ಲಿ ಇರುವಾಗ ಕೂಡ ಸಡನ್ ಆಗಿ ಏನಾದರೂ ಜೋಕ್ ಬರುತ್ತೆ ಹೇಳ್ತಾರೆ, ಏನಾದರೂ ಒಂದು ಶಾಯರಿ ಕ್ರಿಯೇಟ್ ಮಾಡ್ತಾರೆ ಅಥವಾ ಒಂದು ಹಾಡನ್ನು ನಾಲ್ಕು ಗೆರೆಯನ್ನು ಕ್ರಿಯೇಟ್ ಮಾಡ್ತಾರೆ. ಇದು ಎಲ್ಲೂ ಕೂಡ ಮುಖವಾಡ ಅಲ್ಲ. ದ ರಿಯಲ್ ಲೈಫ್ ಆ್ಯಂಡ್ ರೀಲ್ ಲೈಫ್ ಆಫ್ ರೂಪೇಶ್ ಶೆಟ್ಟಿ ಇಸ್ ಸೇಮ್. ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಈಸ್ ಆಲ್ವೇಸ್ ನಾರ್ಮಲ್, ಅದು ಅವರ ನಾರ್ಮಲ್ ಬಿಹೇವಿಯರನ್ನು ಅವ್ರು ಮಾಡ್ತಾ ಇರುವಂಥದ್ದು. ಬಿಗ್ ಬಾಸಿಗೆ ಹೋದರೆ ಜನರು ಚೇಂಜ್ ಆಗ್ತಾರೆ ಅಥವಾ ಬೇಕಂತಲೇ ಸ್ಕ್ರೀನ್ ಮೇಲೆ ಆ್ಯಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಆ್ಯಸ್ ಅ ಫ್ರೆಂಡ್ ನನಗೆ ಹಾಗೇನು ಕಾಣಿಸ್ಲಿಲ್ಲ. ಕೆಲವು ಸಲ ಅವ್ರು ತುಂಬ ಇಮೋಷ್ನಲ್, ಕೆಲವು ನಮ್ಮ ಶೋಸಲ್ಲಿ ಕೂಡ ಯಾವುದಾದ್ರೂ ಭಾವುಕವಾದಂತಹ ಒಂದು ಸಂದರ್ಭ ಬಂದರೆ ಎಷ್ಟೋ ಸಲ ಕಣ್ಣಲ್ಲಿ ನೀರು ಬಂದದ್ದನ್ನು ಕೂಡ ಕಂಡಿದ್ದೇನೆ. ಸೊ ಹೀ ಈಸ್ ಇಮೋಷ್ನಲ್, ಹೀ ಈಸ್ ಫನ್ ಲವಿಂಗ್, ಹೀ ಈಸ್ ಎನರ್ಜೆಟಿಕ್. ಇಟ್ಸ್ ಅ ಪ್ಯಾಕೇಜ್, ರಾಕ್ ಸ್ಟಾರ್ ಇಸ್ ಅ ಪ್ಯಾಕೇಜ್. ಈಗ ರೂಪೇಶ್ ಒಬ್ಬ ಕಲಾವಿದ, ರೇಡಿಯೋ ಜಾಕಿ, ವಿಜೆ ಅಲ್ಲದೆ ಸೌಜನ್ಯ ಹೆಗ್ಡೆ ಅವರಿಗೆ ಯಾಕೆ ರೂಪೇಶ್ ತುಂಬ ಇಷ್ಟ ಫ್ರಾಂಕ್ಲಿ ಹೇಳೋದಾದ್ರೆ? ಎಷ್ಟೋ ಜನ ಕಲಾವಿದರಿಗೆ ರೂಪೇಶ್ ಇಸ್ ಅನ್ ಪರ್ಸನ್ ಹೂಮ್ ನಾವು ಜೆಲ್ಲಸ್ ಆಗಬೇಕು, ಯಾಕಂದರೆ ಎಲ್ಲ ಟ್ಯಾಲೆಂಟ್ ಅವ್ರ ಹತ್ರ ಇದೆ. ಅಂಥ ಒಂದು ಪರ್ಸನ್ ನನಗೆ ಫ್ರೆಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ ನನಗೆ ಅದೇ ತುಂಬ ಖುಷಿಯ ವಿಚಾರ. ದಟ್ಸ್ ವೈ ಐ ಲೈಕ್ ರೂಪೇಶ್, ಬಿಕಾಸ್ ಹೀ ಈಸ್ ಹಿಮ್ಸೆಲ್ಫ್. ಸೊ ಹೇಗೆ ಈಗ ಬಿಗ್ ಬಾಸ್ನಲ್ಲಿ ರೂಪೇಶ್ ಆಡ್ತಾ ಇರುವಂಥ ರೀತಿ ತಮಗೆ ಯಾವ ಥರ ಅನ್ನಿಸ್ತಾ ಇದೆ? ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ, ಫ್ರೆಂಡ್ಸ್ ಏನು ಹೇಳ್ತಾ ಇದ್ದಾರೆ ರೂಪೇಶ್ ಆಟದ ಬಗ್ಗೆ? ಇತ್ತೀಚೆಗೆ ಒಂದು 50 days ಕಂಪ್ಲೀಟ್ ಆಯಿತು ಅಂತ ಹೇಳಿ ಅಪ್ಡೇಟ್ ಬಂದಿದೆ. ಇನ್ನು 50 days ನಾಟ್ ಔಟ್, ಕಂಪ್ಲೀಟ್ಲಿ ಅವರು ತಗೊಂಡು ಹೋಗ್ತಾರೆ. ಯಾಕಂದರೆ ವೆಲ್ ಬಿಗನ್ ಇಸ್ ಹಾಫ್ ಡನ್. ಅವರ ಸ್ಟಾರ್ಟಿಂಗೆ ಅಷ್ಟು ಜಬರ್ದಸ್ತ್ ಆಗಿತ್ತು, ಓ ಟಿ ಟಿಯಲ್ಲಿ ಒಂದು ಅವರಿಗೆ ಬೇಸ್ ಸಿಕ್ಕಿತ್ತು, ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನುವಂತಹ ಒಂದು ಭರವಸೆ ಅವ್ರಿಗೆ ಸಿಕ್ಕಿದೆ. ಪ್ಲಸ್ ನಮ್ಮ ಕರಾವಳಿ ಕರ್ನಾಟಕದ ಜನರು ನೀಡುವಂತಹ ಸಪೋರ್ಟ್, ಅಲ್ಲಿ ಆಗುವಂತಹ ಪ್ರೋಗ್ರಾಮ್ನ ಜೊತೆಗೆ ಇಲ್ಲಿರುವಂತಹ ಪ್ರಮೋಷನ್ಸ್ ಎರಡೂ ಮಿಕ್ಸ್ ಆಗಿರುವಾಗ ಆದಷ್ಟು ಜಾಸ್ತಿ ವೋಟನ್ನು ಮಾಡಿದರೆ ಖಂಡಿತವಾಗ್ಲೂ ಮತ್ತೆ ಅವರನ್ನ ವಿನ್ನರ್ ಆಗಿ ನೋಡ್ಬೇಕನ್ನುವಂಥ ಆಸೆ. ಸೊ ಫಿಂಗರ್ಸ್ ಕ್ರಾಸ್ಡ್, ನೋಡುವ ಏನಾಗುತ್ತೆ ಅಂತ. ಏನಾದರೂ ನೆನಪಿದೆಯಾ ರೂಪೇಶ್ ಅವರ ಸಿನಿಮಾ ಬಿಡುಗಡೆ ಆದಾಗ ನೀವು ಹೋಗಿರುವಂಥದ್ದು, ಅವ್ರಿಗೆ ವಿಶ್ ಮಾಡಿರುವಂಥದ್ದು, ಅಥವಾ ಮೊದಲ ಒಂದಷ್ಟು ಸಿನಿಮಾಗಳಲ್ಲಿ ಯಶಸ್ಸೇ ಸಿಕ್ಕಿರಲಿಲ್ಲ ರೂಪೇಶ್ ಅವರಿಗೆ, ಆಗ ಮಂಗಳೂರಿನಲ್ಲೇ ಮಾತುಕತೆ ಇತ್ತು, ಒಂದು ಅಯನ್ ಲೆಗ್ ಇವನು ಎಂಥ ಸಿನಿಮಾ ಮಾಡಿದರೂ ಹಿಟ್ಟೇ ಸಿಗ್ತಾ ಇಲ್ಲ, ಇವನಿಗೆ ದುಡ್ಡು ಹಾಕಿ ಸಿನಿಮಾ ಮಾಡಬೇಕಾ ಅಂತ. ಬಟ್ ಅಷ್ಟು ಸೋಲುಗಳಾದ ಮೇಲೆ ಬಂದಂಥ ಒಂದು ಸಿನಿಮಾ ಆ ಎಲ್ಲ ನೆಗೆಟಿವಿಟಿಯನ್ನು ದೂರ ಮಾಡಿ ನಮ್ಮ ತುಳುನಾಡಿಗೆ ಒಬ್ಬ ಸ್ಟಾರ್ ಹುಟ್ಟಿಕೊಂಡ ಅಂತ ಜನರು ಮಾತಾಡಿದರು. ಆ ಸಿನಿಮಾ ಅಂದರೆ ಗಿರ್ಗಿಟ್. ಏನಾದರೂ ಅದರ ನೆನಪಿದೆಯಾ ಮೇಡಮ್ ನಿಮಗೆ? ಬೇಜಾರಿನ ವಿಷಯವನ್ನು ನೆನಪು ಮಾಡೋದಕ್ಕಿಂತ ಜಾಸ್ತಿ ಅವರು ಯಾವ ರೀತಿ ನಂದು ಅದನ್ನು ಆಕ್ಸೆಪ್ಟ್ ಮಾಡಿದರು ಅನ್ನುವಂಥದ್ದು ದೊಡ್ಡ ವಿಷಯ. ಯಾಕಂದರೆ ಒಂದು ಫಿಲ್ಮ್ ಎರಡು ಫಿಲ್ಮ್ ಮಾಡುವಾಗ ಫ್ಲಾಪ್ ಆಯಿತು ಅಂತ ಹೇಳಿದ್ರೆ ಜನರು ಅದನ್ನು ಬಿಟ್ಬಿಡ್ತಾರೆ, ಇಲ್ಲಪ್ಪ ನನಗೆ ಫಿಲ್ಮ್ ಇಂಡಸ್ಟ್ರಿ ಸೂಟ್ ಆಗೋದಿಲ್ಲ, ವಾಪಸ್ ನಾನು ಆರ್ಜೆಂಗಿಗೆ ಹೋಗ್ತೇನೆ, ನಾನು ವಿಜಯ್ಗೆ ಮಾಡ್ತೇನೆ, ಸಾಕು ನನಗೆ ಬೇಡ ಅಂತ ಬಿಟ್ಬಿಡೋರು ಎಷ್ಟೋ ಜಾಸ್ತಿ ಜನ. ಆದರೆ ಅವರ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಇಲ್ಲ ನಾನು ಮಾಡೇ ಮಾಡ್ತೇನೆ, ಯಾವಾಗಾದರೂ ಒಂದು ದಿವಸ ನನಗೆ ಅದು ಸಕ್ಸಸ್ ಸಿಗುತ್ತೆ ಅನ್ನುವಂಥ ಕನ್ಸಿಸ್ಟೆನ್ಸಿಯಲ್ಲಿ ಮಾಡಿದ್ರಿಂದಾಗಿ ಇವತ್ತು ರಾಕ್ ಸ್ಟಾರ್ ರೂಪೇಶ್ ರಾಕ್ ಸ್ಟಾರ್ ಆಗಿ ಮೂಡಿ ಬಂದಿದ್ದಾರೆ. ಯಾವತ್ತೋ ದಿನ ಆ ದಿವಸ ಅವ್ರು ಮಾಡಿದಂತಹ ಫಿಲ್ಮ್ ಆಲ್ಬಮ್ ಸಾಂಗ್ಸ್ ಇರ್ಬೋದು, ಮೋಕೆ ಜೋಕೆ ಪ್ರೀತಿ ಅದೆಲ್ಲ ಜನರು ನಗಾಡ್ತಿರ್ಬೋದು, ಇಮೇಗೆ ಮರಳು ಮಾರೆ ಅಂತ ಹೇಳಿರ್ಬೋದು. ಆದರೆ ಅದರಿಂದಾಗಿ ಅವ್ರಿಗೆ ಸಿಕ್ಕಿದಂಥ ಕಾನ್ಫಿಡೆನ್ಸ್ನಲ್ಲಿ ಇವತ್ತು ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಅವ್ರು ಶೈನ್ ಆಗ್ತಾ ಇದ್ದಾರೆ. ಅತಿ ಶೀಘ್ರದಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಹೀರೋ ಆಗಿ ಬರ್ತಾರೆ. ಆದರೆ ಅವ್ರು ಕೊಟ್ಟಂಥ ಕ್ರಿಟಿಸಿಸಮನ್ನು ಹಿಡ್ಕೊಂಡು ಅಯ್ಯೋ ಜನರು ಹೀಗೆ ಮಾತಾಡ್ತಾ ಇದ್ದಾರೆ, ನನಗೆ ಹಾಗಂತೆ ಹೀಗಂತೆ, ನಂದು ಸಕ್ಸಸ್ ಆಗೋದಿಲ್ಲ ಅಂತ ಹೇಳಿ ಅದನ್ನು ಅವ್ರ ಮನಸ್ಸಿಗೆ ಹಚ್ಕೊಂಡು ಕೂತ್ಕೊಳ್ತಿದ್ರೆ ಇವತ್ತಿಗೆ ರೂಪೇಶ್ ಓನ್ಲಿ ಆರ್ ಜೆನೋ ವಿಜೇನೋ ಆಗಿ ಕೂತ್ಕೊಳ್ತಿದ್ರು. ಬಟ್ ಹಿಸ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಹಿಸ್ ವಿಲ್ ಪವರ್ ಅವರನ್ನು ಇನ್ನಷ್ಟು ಮಾಡಬೇಕು ಅಂತ ತಗೊಂಡು ಬಂದು ಗಿರ್ಗಿಟ್ ವಾಸ್ ಅ ಸೂಪರ್ ಎಕ್ಸಲೆಂಟ್ ಬ್ರೇಕ್ ಫಾರ್ ಹಿಮ್.
ಈಗ ಒಬ್ಬ ಕಲಾವಿದ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಬಹುಶಃ ತಾನು ಮಾಡ್ತಾ ಇರುವಂತ ಕೆಲಸಗಳನ್ನ ಬಿಟ್ಕೊಂಡು ಬರ್ತಾನೆ, ಅಂದ್ರೆ ನಾನು ಸಿನಿಮಾಕ್ಕೆ ಮಾತ್ರ ಫೋಕಸ್ ಮಾಡ್ಬೇಕು ಅಂತ, ಯಾವತ್ತಾದ್ರೂ ನೆನಪಿದೆಯಾ ಒಂದು ಸಲ ಈ ತರ ಹೇಳಿರುವಂತದ್ದು ರೂಪೇಶಿಗೆ, ಈ ರೆಂಚಿನ ಮಾರ ಪಿಕ್ಚರ್ ಉಳ್ಳರು, ರೇಡಿಯೋ ಉಳ್ಳರು, ಟಿವಿ ಉಳ್ಳರು, ಹೋಸ್ಟ್ಲ ಮನ್ಪುವರು, ಓಲು ಕಾಸು ಗಂಟೆ ಕಟ್ಟುವರು? ಎಕ್ಸಾಕ್ಟ್ಲಿ ಸೇಮ್ ಹೇಳಿದೆ, ಕಾಸು ಓಲ್ ದೀಪರ್ ಮಾರ್ರೆ ಅಂತ ಹೇಳಿದ್ ನನಗೆ ಗೊತ್ತಿದೆ. ನಾನ್ ಮಾತ್ರ ಅಲ್ಲ, ತುಂಬಾ ಜನ ಅವ್ರ ಹತ್ರ ಕೇಳಿರ್ಬೋದು, ಈ ದಾದ ಮಾರ ಕಾಂಡೆ ಬರ್ನಗ ರೇಡಿಯೋ ಉಳ್ಳ, ಟಿವಿ ತುನಗ ಟಿವಿ ಉಳ್ಳ, ಅಲ್ಪ ಪೋಣ ಫಿಲ್ಮ್ ಉಡ್ಲವಲ್ಲ, ಮತ್ತೆ ಸ್ಟೇಜ್ ಪೋಣ ಸ್ಟೇಜ್ ಇಡ್ಲವಲ್ಲ, ಕಾಸು ಓಲ್ ದೀಪಾರ್ ಅಂತ ಕೇಳಿದ್ ನಾವು ಇದೆ. ಆದ್ರೆ ಅವರು ಕಾಸಿಗಾಗಿ ಮಾಡೋದಲ್ಲ, ಈಗಾಗ್ಲೇ ಹೇಳಿದ ಹಾಗೆ ಅವರಿಗೊಂದು ಕಮಿಟ್ಮೆಂಟ್, ಈಗ ಆರ್ ಜೆ ಹಿಂಗೆ ಮಾಡ್ತಾ ಇದ್ದಾರೆ ಅದನ್ನು ಬಿಡಬಾರ್ದು ಅನ್ನುವಂಥ ಒಂದು ಫೀಲಿಂಗ್. ಸ್ಟೇಜಿನ ಶೋಸ್, ಅವರು ಫಿಲ್ಮಿಗೆ ಹೋಗ್ತಾ ಇರುವಾಗ ಕೂಡ ಆಫರ್ಸ್ ಬರುವಾಗ ಅದನ್ನು ಇತ್ತನ್ನ ಪನ್ಲೆ ಟೈಮ್ ಇತ್ತನ್ನ ಮಲ್ಪೆ ಹಾಗೆ ಹೇಳುವಂಥದ್ದಿದೆ. ಯಾವುದನ್ನು ಕೂಡ ಬಿಟ್ಟು ಬಿಡಬಾರ್ದು, ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋದೇ ಒಂದು ಟ್ಯಾಲೆಂಟ್. ಸೊ ಯಾವುದನ್ನು ಬಿಡದೆ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ, ಅದರ ಜೊತೆಗೆ ಸ್ವಲ್ಪ ದುಡ್ಡು ಕೂಡ ಮಾಡ್ತಾ ಇದ್ದಾರೆ, ಅದು ಬೇರೆ ವಿಷಯ. ಬಟ್ ಹೀ ಈಸ್ ಮ್ಯಾನೇಜಿಂಗ್ ಎವ್ರಿಥಿಂಗ್, ಯಾವುದನ್ನು ಬಿಡದೆ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ, ದಟ್ ಈಸ್ ಅಪ್ರಿಷಿಯಬಲ್. ಈಗ ರೂಪೇಶ್ ಬಿಗ್ ಬಾಸ್ ಮನೆಯ ಒಳಗಡೆ ಇದ್ದಾರೆ, ನಾವೇನು ರೂಪೇಶ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಉಳಿದ 50 ದಿನದಲ್ಲಿ ಯಾವ ತರ ಆಡಿದ್ರೆ ಫಿನಾಲೆ ತನಕ ಮುಟ್ತಾರೆ? ರೂಪೇಶ್, ದಿಸ್ ಇಸ್ ಯೋರ್ ಡಿಯರ್ ಫ್ರೆಂಡ್ ಸೌಜನ್ಯ. ಸೌಜನ್ಯತೆಯಿಂದ ನಿಮಗೆ ಹೇಳುವಂಥದ್ದು, ನಿಮ್ಮ ಪ್ರೀತಿಯ ಜನರು ನಿಮ್ಮನ್ನು ನೋಡ್ತಾ ಇದ್ದಾರೆ. ಬಿ ಯೋರ್ ಸೆಲ್ಫ್, ನೀವು ಹೇಗೆ ಇಷ್ಟುವರೆಗೆ ನೀವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಅದೇ ತನ್ನತನವನ್ನು ನನ್ನತನವನ್ನು ಇಟ್ಕೊಂಡು ಪ್ರೊಸೀಡ್ ಆಗಿ, ಡೆಫಿನೆಟ್ಲಿ ಗಾಡ್ ವಿಲ್ ಬ್ಲೆಸ್ ಯು. ನಿಮ್ಮನ್ನು ಒಂದು ಹರಿಸುವಂತಹ ಇಲ್ಲಿ ಕಲಾಭಿಮಾನಿಗಳು ಸಪೋರ್ಟ್ ನಿಮಗಿದೆ, ಆಲ್ ದ ವೆರಿ ಬೆಸ್ಟ್. ಫಿನಾಲೆ ದಿವಸ ಮತ್ತೆ ವಿನ್ನರ್ ಅನ್ನುವಂಥ ಟ್ರೋಫಿ ನಿಮಗೆ ಸಿಗಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಸೊ ಆಲ್ ದ ಬೆಸ್ಟ್ ರೂಪೇಶ್. ಕೊನೆಯದಾಗಿ, ಕರ್ನಾಟಕದಾದ್ಯಂತ ವಿಶ್ವದಾದ್ಯಂತ ಬಿಗ್ ಬಾಸ್ ಅನ್ನು ನೋಡ್ತಾ ಇದ್ದಾರೆ, ರೂಪೇಶ್ ಅನ್ನೋ ಒಂದು ಹೊಸ ಮುಖ ನೋಡಿದ ಕೂಡಲೇ ಜನರಿಗೆ ಒಂದು ಪ್ರೀತಿ ಶುರುವಾಗಿದೆ. ಮೊದಲಿಗೆ ರೂಪೇಶ್ ಅನ್ನೋದು ಕರ್ನಾಟಕ ಲೆವೆಲ್ಲಿ ಅಷ್ಟೊಂದು ಗೊತ್ತಿರದಿರ್ಬೋದು, ಯಾಕಂತ ಹೇಳಿದ್ರೆ ಕನ್ನಡ ಸಿನಿಮಾಗಳಲ್ಲಿ ಯಶಸ್ಸು ಸಿಕ್ಕಿರಲಿಲ್ಲ, ತುಳುವಲ್ಲಿ ಆಲ್ಮೋಸ್ಟ್ ಎಲ್ಲರಿಗೆ ಜನರಿಗೆ ಗೊತ್ತಿದೆ. ಬಟ್ ಇವಾಗ ಇವ ನನ್ನ ಮನೆ ಮಗ, ಇವ ನಮ್ಮ ಊರಿನವನು, ನಮಗೇನೋ ಇಷ್ಟ ಆಗಿದ್ದಾನೆ ಅಂತ ಇಡೀ ವಿಶ್ವದಾದ್ಯಂತ ಮಾತಾಡ್ತಾ ಇದ್ದಾರೆ. ಸೊ ಎಲ್ಲ ವೀಕ್ಷಕರಿಗೆ ಸೇರಿಸಿ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ರೂಪೇಶ್ ಇದ್ದು, ನೀವು ಪಬ್ಲಿಕ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಕೊನೆಯ ಮಾತು? ಸೊ ರೂಪೇಶ್ನ ಡೈಲಾಗ್ ಅಲ್ಲಿ ಸ್ಟಾರ್ಟ್ ಮಾಡೋಣ. ಪ್ರೀತಿ, ಅಕ್ಕನಕಲೆ, ಅಣ್ಣನಕಲೆ, ಮಾಮನಕಲೆ, ಮಾವನಕಲೆ, ಚಿಕ್ಕಮ್ಮನಕಲೆ, ಚಿಕ್ಕಪ್ಪನಕಲೆ, ಯಾರೆಲ್ಲ ಈ ಒಂದು ಕಾರ್ಯಕ್ರಮವನ್ನು ನೋಡ್ತೀರಾ, ನೋಡದೇ ಇರದೇ ಇದ್ರೂ ಕೂಡ ಒಂದು ಬಿಗ್ ಬಾಸ್ನಲ್ಲಿ ವೋಟಿಂಗ್ ಟೈಮ್ ಬರುವಾಗ ನಮ್ಮೆಲ್ಲರ ಪ್ರೀತಿ ಶುಭ ಹಾರೈಕೆಯನ್ನ ನಮ್ಮ ರಾಕ್ ಸ್ಟಾರ್ ರೂಪೇಶಿಗೆ ಕೊಡೋಣ. ನಮ್ಮ ತುಳುನಾಡ, ಕರಾವಳಿ ಕರ್ನಾಟಕದ, ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಆಗಿರುವಂಥ ರಾಕ್ ಸ್ಟಾರ್ ರೂಪೇಶ್ ಬಿಗ್ ಬಾಸ್ನಲ್ಲಿ ಮತ್ತೆ ವಿನ್ನರ್ ಆಗಿ ಗೆದ್ದು ಬರಲಿ. ತಾನು ಮಾಡುವಂತಹ ಒಂದು ಪರ್ಫಾರ್ಮೆನ್ಸ್ ಆಗಿರಲಿ ಅಥವಾ ಆಗು ಹೋಗುಗಳನ್ನು ಬಹಳ ಉತ್ತಮವಾಗಿ ನಿಭಾಯಿಸ್ಕೊಂಡು ಹೋಗುವಂತಹ ಶಕ್ತಿ ಅವ್ರಿಗೆ ಬೇಕು ಅಂತೇಳಿ ನಮ್ಮೆಲ್ಲರ ಶುಭ ಹಾರೈಕೆ ಹಾಗೂ ದೇವರ ಆಶೀರ್ವಾದ ಬೇಕು. ಸೊ ನಾವೆಲ್ಲರೂ ದಿನ ಕೈ ಮುಗಿಯುವಾಗ ರಾಕ್ ಸ್ಟಾರಿಗೆ ಒಂದು ಸ್ವಲ್ಪ ಪ್ರೇ ಮಾಡ್ತಾ ನಮ್ಮೆಲ್ಲರ ಶುಭ ಹಾರೈಕೆ ಕೊಡೋಣ. ಗುಡ್ ಲಕ್ ರೂಪೇಶ್, ವಿನ್ ಆಗಿ ಬನ್ನಿ. ವಿ ಆರ್ ವೇಟಿಂಗ್ ಫಾರ್ ದ ಬಿಗ್ ಸೆಲೆಬ್ರೇಷನ್ ವೆರಿ ಸೂನ್.